ಮೆಟ್ರೋ ನ್ಯೂಸ್ಗೆ ಸ್ವಾಗತ. ರೈತರ ಶ್ರಮದಿಂದಾಗಿ ಕಟ್ಟಿದ ಬ್ಯಾರೇಜ್ ಹೆಸರಿನ ಮೇಲೆ ರಾಜಕಾರಣ ಮಾಡುತ್ತಿರುವ ಶಾಸಕ ಸಿದ್ದು ನ್ಯಾಮಗೌಡ. ಅಥಣಿ ಜಮಖಂಡಿ ತಾಲೂಕಿನ ರೈತರು ಹಣ ಸಂಗ್ರಹಿಸಿ ಕಟ್ಟಿದ ಕಟ್ಟಡಕ್ಕೆ ರಾಜಕೀಯ ಲೇಪನ. ಬ್ಯಾರೇಜ್ಗೆ ಕಾಂಗ್ರೆಸ್ ಧ್ವಜಗಳು. ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆಯಲ್ಲಿ ಶ್ರಮಬಿಂದು ಸಾಗರಕ್ಕೆ ಬಾಗಿನ ಅರ್ಪಣೆ ಹೆಸರಲ್ಲಿ ರಾಜಕಾರಣಿ ಮಾಡಲು ಹೊರಟ ಶಾಸಕ ಸಿದ್ದು ನ್ಯಾಮಗೌಡ ಅವರ ವಿರುದ್ಧ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಆರೋಪ ಮಾಡಿದರು. ಈ ಭಾಗದ ರೈತರೆಲ್ಲ ಸೇರಿ ಬೇಸಿಗೆಯೊಳಗೆ ನೀರಿನ ತೊಂದರೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ರೈತರೆಲ್ಲ ಒಕ್ಕಟ್ಟಿನಿಂದ ಸೇರಿ ಶ್ರಮದಾನ ಮಾಡಿ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದು ಚಿಕ್ಕ ಪರ್ಸಲಿಗೆ ಬ್ಯಾರೇಜ್ ನಿರ್ಮಿಸಲಾಗಿದೆ. ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾವುದೇ ವ್ಯಕ್ತಿಗೆ ಸೇರಿದಂಥದ್ದು ಸಂಸ್ಥೆ ಅಲ್ಲ. ಕೃಷ್ಣಾ ತೀರ ರೈತ ಸಂಘ ಅನ್ನುವಂಥ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಅದರ ಮೂಲಕ ಕಪಾಟ ಸಂಸ್ಥೆಯಿಂದ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳನ್ನು, ಅದರ ಜೊತೆಗೆ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಜೆ ಎಚ್ ಪಾಟೀಲ್ ಕೂಡ 25 ಲಕ್ಷ ರೂಪಾಯಿ ಸಹಾಯ ಅಂತ ನೀಡಿದ್ದರಿಂದ ಮತ್ತು ರೈತರ ಎಲ್ಲರ ಶ್ರಮ ಸೇರಿ ಆ ಒಂದು ಬ್ಯಾರೇಜ್ ಅವತ್ತು ನಿರ್ಮಾಣ ಆಗಿತ್ತು. ಅದು ರಾಜಕೀಯ ರಹಿತವಾದಂತಹ ಒಂದು ಯೋಜನೆ ಅಂತೇಳಿ ನಾವೆಲ್ಲರೂ ಬೇರೆ ಬೇರೆ ಪಕ್ಷದವರು ಇದ್ರು ಸೂರ ಕೂಡ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಬ್ಯಾರೇಜ್ ನಿರ್ಮಾಣ ಆಗಿತ್ತು. ಆದ್ರೆ ದುರ್ದೈವ ಅಂದ್ರೆ ಇವತ್ತು ಆ ಕೃಷ್ಣಾ ತೀರ ರೈತ ಸಂಘವನ್ನ ಸನ್ಮಾನ್ಯ ಆತ್ಮೀಯ ಸ್ನೇಹಿತ ಸಿದ್ದು ನ್ಯಾಮಗೌಡರು ಜಮಖಂಡಿಯ ಶಾಸಕರು ಅದನ್ನು ತನ್ನ ಆಸ್ತಿ ಅಂತ ಮಾಡಿಕೊಂಡು ಕೃಷ್ಣಾ ತೀರ ರೈತ ಸಂಘ ಅಂದ್ರೆ ತುಂಬಾ ಎಮ್ಮೆ ಹೈನ ಅನ್ನುವ ರೀತಿ ನಡವಳಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಆ ಒಂದು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೋ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಅವರಿಗೆ ಆ ಬ್ಯಾರೇಜ್ ಅನ್ನು ತೋರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯ ಅನ್ನುವಂಥ ಸ್ಥಿತಿ ಒಳಗೆ ನಿರ್ಮಾಣ ಮಾಡಿದ್ದಾರೆ. ಇಡೀ ಬ್ಯಾರೇಜ್ ಸುತ್ತಮುತ್ತಲ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲೂ ಕಾಂಗ್ರೆಸ್ನ ಧ್ವಜಗಳು ಮತ್ತು ಕಾಂಗ್ರೆಸ್ ಕೇವಲ ರಾಜಕೀಯ ಉದ್ದೇಶ ಇಟ್ಕೊಂಡು ಜನರಿಗೆ ಮರಳು ಮಾಡಿ ಸುಳ್ಳು ಹೇಳಿ ರಾಷ್ಟ್ರೀಯ ನಾಯಕರಲ್ಲಿ ಕರೆತಂದು ಕಾಂಗ್ರೆಸ್ನ ಪ್ರಚಾರದ ತಂತ್ರ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವು ಜನ ಮತ ಹಾಕಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈ ರೀತಿ ಒಂದು ಅವಕಾಶವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೇರವಾಗಿ ನಾನು ಮೇಲೆ ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಜನ ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಒಂದು ಸರ್ಕಾರಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಲಿರುವಂತಹ ಸಾರ್ವಜನಿಕ ಈ ಒಂದು ವ್ಯವಸ್ಥೆ ಮೇಲೆ ಇವತ್ತು ಒಂದು ಪಕ್ಷದ ಧ್ವಜಗಳು ಹಾರಾಡೋದನ್ನು ನಾನು ಖಂಡಿಸ್ತೇನೆ. ಮತ್ತು ನಾನು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರ್ತೇನೆ. ಈ ಧ್ವಜಗಳನ್ನು ಕಿತ್ತಾಕಿ ಅದು ಸಾರ್ವಜನಿಕ ಅನ್ನುವಂಥ ರೀತಿಯಲ್ಲಿ ಅದು ಕಾರ್ಯಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ. ಪ್ರಥಮ ಬಾರಿಗೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲ್ಗಿ ಗ್ರಾಮಕ್ಕೆ ಆಗಮಿಸಿದ ರಾಹುಲ್ ಗಾಂಧಿ ಅವರು ಶ್ರಮಬಿಂದು ಸಾಗರಕ್ಕೆ ಬಾಗಿನ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇಂಧನ ಸಚಿವ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪೂರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಇನ್ನು ಅನೇಕ ಗಣ್ಯರು ಭಾಗವಹಿಸಿದ್ದರು. ಆಗಮಿಸಿದಂತ ಎಐಸಿಸಿ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾದಂತ ರೈತರ ಬ್ಯಾರೇಜ್ಗೆ ಮತ್ತು ಬಾಗಿನ ಇದನ್ನ ಅರ್ಪಿಸಿದಂತ ಮತ್ತು ಉಡುಗುಂಬು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ರೈತ ಬಂಧುವರು ಹಾಗೂ ನಮ್ಮ ಗ್ರಾಮದ ಶಾಸಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟು ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು. ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ವಸತಿ ಶಾಲಾ ಕಾಲೇಜುಗಳಲ್ಲಿ ದುಡಿಯುತ್ತಿರುವ ಡಿ ವರ್ಗದ ಹೊರಗುತ್ತಿಗೆ ನೌಕರರ ಸೇವೆಯನ್ನು ಖಾಯಂಗೊಳಿಸುವುದು ಮತ್ತು ಸೇವಾ ಭದ್ರತಾ ಸಮಕೆಲಸಕ್ಕೆ ಸಮಾನ ವೇತನ ಇಲಾಖೆಯಿಂದ ವೇತನ ಪಾವತಿ ಮತ್ತು ಕಾರ್ಮಿಕ ಕಾನೂನುಗಳನ್ನು ಜಾರಿಗೆ ತರುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ತಾಲೂಕಾ ಮಟ್ಟದ ಪ್ರತಿಭಟನೆ ಮಾಡಿ ಸಿಂದಗಿ ತಾಲೂಕಾ ತಹಶೀಲ್ದಾರರವರಿಗೆ ಮನವಿ ಸಲ್ಲಿಸಲಾಯಿತು. ಕಾರ್ಮಿಕ ಕಾನೂನುಗಳ ಜಾರಿಗೆ ತರಲಾಗಿದೆ.
ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಮತ್ತು ಕರ್ನಾಟಕ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ವಸತಿ ಶಾಲೆ ಕಾಲೇಜುಗಳಲ್ಲಿ ತಮ್ಮ ಸೇವೆಯನ್ನು ಕಾಯಂ ಮಾಡಬೇಕೆಂದು ಕಳೆದ ಹತ್ತಾರು ವರ್ಷಗಳಿಂದ ಸರ್ಕಾರವನ್ನು ಒತ್ತಾಯಿಸುತ್ತಾ ಬಂದಿದ್ದೇವೆ. ಸರ್ಕಾರ ನೇರ ನೇಮಕಾತಿ ಮೂಲಕ ಡಿ ವರ್ಗದ ಹುದ್ದೆಯಲ್ಲಿ ಕಾಯಂ ನೌಕರರು ನೇಮಿಸಲು ಮುಂದಾಗಿದೆ. ಹೊರಗುತ್ತಿ ನೌಕರರು ಸರ್ಕಾರದ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿದೆ. ಆದರೆ ಸರ್ಕಾರ ನೇಮಕಾತಿಯ ಪ್ರಾಥಮಿಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಆದರೆ ಈ ನಡುವೆ ಹೊರಗುತ್ತಿ ನೌಕರರ ನ್ಯಾಯ ಸಮ್ಮತಿ ಬೇಡಿಕೆ ಬಗ್ಗೆ ಚರ್ಚೆ ನಿಂತು ಹೋಗಿದೆ. ಹೊರಗುತ್ತಿ ನೌಕರರು ಮುಖ್ಯವಾಗಿ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ವರ್ಗಕ್ಕೆ ಸೇರಿದ ಮಹಿಳೆಯರು ಆಸಕ್ತಿಗೆ ಒಳಗಾಗಿದ್ದಾರೆ. ಹೊರಗುತ್ತಿ ನೌಕರರ ಗೋಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಕಳೆದ ಅಕ್ಟೋಬರ್ 16ರಂದು ನಾವು ಬೆಂಗಳೂರು ವಿಧಾನಸೌಧ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ನಮ್ಮ ಮನವಿಗಳನ್ನು ಸ್ವೀಕರಿಸಿ ಬೇಡಿಕೆಗಳ ಕುರಿತು ಚರ್ಚಿಸಲು ಸಭೆ ಕರೆಯುವುದಾಗಿ ಭರವಸೆ ನೀಡಿದರು. ಆದರೆ ನೀಡಿದ ಭರವಸೆ ಇದುವರೆಗೆ ಜಾರಿಗೆ ಆಗಿಲ್ಲ. ನಾವು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪ್ರಾತಿನಿಕವಾಗಿ ಬೆಳಗಾವಿ ಸುವರ್ಣಸೌಧ ಎದುರು ಸಾಮೂಹಿಕ ಧರಣಿ ಮಾಡಿ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೆ. ನೇಮಕಾತಿ ನಿಯಮಾವಳಿಯನ್ನು ಕೆದ್ದು ಮಾಡಿಯಾದರೂ ಹಾಸ್ಟೆಲ್ ಹೊರಗುತ್ತಿ ನೌಕರರನ್ನು ಕಾಯಂ ಮಾಡಬೇಕು, ಅದು ಸಾಧ್ಯವೇ ಇಲ್ಲ ಎನ್ನುವುದಾದರೆ ಅಲ್ಲಿ ಹೊರಗುತ್ತಿ ನೌಕರ ನಿವೃತ್ತ ವಯಸ್ಸುವರೆಗೆ ತಲುಪುವವರೆಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಹೊರಗುತ್ತಿ ಪದ್ಧತಿಯನ್ನು ರದ್ದು ಮಾಡಿ ಆಯಾ ಇಲಾಖೆಯ ಮೂಲಕ ನೌಕರರಿಗೆ ವೇತನ. ಶ್ರೀ ಶಾಂತವೀರ್ ಪಟ್ಟಾಧ್ಯಕ್ಷರಾದ 38ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀಗಳ ರಜತ್ ಮೂರ್ತಿಯ ಮೆರವಣಿಗೆ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಅದ್ದೂರಿಯಾಗಿ ಸಾಗಿತು.